ಈ ಮೂರು ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡಿ ಅದನ್ನ ನಮ್ಮ ಹಕ್ಕನ್ನು ನಾವು ಪಡಿತೇವೆ ಸರ್. ಅದರಲ್ಲೇನು ಪ್ರಶ್ನೆ ಇಲ್ಲ ಸರ್. ಯಾಕಂದ್ರೆ ನಾವು ಸರ್ಕಾರದೊಳಗೆ ಹಿಂದಿನ ಸರ್ಕಾರ ಇರಲಿ ಅದ್ರ ಹಿಂದೆ ಇರಲಿ ಒಂದೇ ಸಲ ನಾವು ಹೋರಾಟಕ್ಕೆ ಹೋಗಿಲ್ಲ ಸರ್. ಯಾಕಂದ್ರೆ ಹಿಂದಿನ ಸರ್ಕಾರ ಈಗ ಬದಲಾಗಿದೆ, ಹೊಸ ಸರ್ಕಾರ ಬಂದಾಗಲೂ ಕೂಡ ಆರು ತಿಂಗಳಾಯ್ತು, ಗ್ಯಾರಂಟಿ ಸ್ಕೀಮ್ಗಳಾಯ್ತು, ಒಂದಿಷ್ಟು ಅವ್ರದ್ದು ಕೂಡ ಆರ್ಥಿಕವಾಗಿದೆ ಅಂತ ನಾವು ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ. ಆರು ತಿಂಗಳಾಯ್ತು, ಒಂದೇ ಸಲ ನಾವು ಸ್ಟ್ರೈಕ್ಗೆ ಹೋಗೋದಿಲ್ಲ. ಒಂದಿಷ್ಟು ಅವಕಾಶಗಳು ಕೂಡ ಸರ್ಕಾರದ ಜೊತೆ ಚರ್ಚೆ ಮಾತುಕತೆಗಳಾಗಿದೆ. ಇದು ಸಮ್ಮೇಳನ ಅನ್ನುವಂಥದ್ದು ಅಂತಿಮ ಭಾಗ. ಇದರಲ್ಲೇನು ಕೂಡ ಸಕಾರಾತ್ಮಕವಾಗಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಏನಾದರೂ ಕೂಡ ವಿಶ್ವಾಸದ ಮಾತುಗಳನ್ನ ಹೇಳಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಮುಂದಿನ ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ಲೈವ್ ಸ್ಟ್ರೀಮಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಾವು ಹಂಚ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್, ಯಾವ ರೀತಿಯಾಗಿ ಸಿ ಎಸ್ ಷಡಕ್ಷರಿ ಅವರು ಈ ಒಂದು ಬಜೆಟ್ ಮಂಡನೆಯ ನಂತರ ಒಂದು ಅಫಿಷಿಯಲ್ ಆಗಿರುವಂಥ ಸ್ಟೇಟ್ಮೆಂಟ್ ಇದ್ದಾರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಭರವಸೆಯ ಮಾತುಗಳನ್ನು ನಮ್ಮ ಒಂದು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದು, 7ನೇ ವೇತನ ಆಯೋಗದ ಬಗ್ಗೆ ಸರ್ಕಾರಿ ನೌಕರರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ನಮ್ಮ ಒಂದು ಹಕ್ಕನ್ನು ಯಾವ ರೀತಿಯಾಗಿ ನಾವು ಪಡಿಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. 7ನೇ ವೇತನ ಆಯೋಗಕ್ಕಾಗಿ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಹಣವನ್ನ ತೆಗೆದಿಟ್ಟಿಲ್ಲ ಅನ್ನೋ ಒಂದು ವಿಷಯವನ್ನ ಸರ್ಕಾರಿ ನೌಕರರು ಪರಿಗಣನೆಗೆ ತೆಗೆದುಕೊಂಡು ಒಂದು ನಿರಾಸೆ ಆಗುವಂತ ಅವಶ್ಯಕತೆ ಇಲ್ಲ. ಈ ಒಂದು ನಮ್ಮ ಮೂರು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದೆ ಇದ್ದರೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಆದರೂ ಅವುಗಳನ್ನ ಪಡೆಯೋದಕ್ಕೆ ನಮ್ಮ ಒಂದು ಸಂಘಟನೆ ಸಜ್ಜಾಗಿದ್ದು ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ನೀಡಿದ್ದು ಜಸ್ಟ್ ನಾವು ಇವಾಗ ನೀವು ಕೇಳಿದ್ದೀರಾ. ಅಫಿಷಿಯಲ್ ಆಗಿ ಅವರು ತಮ್ಮ ಒಂದು ಬಾಯಿಂದಲೇ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅಂತ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಮಾಹಿತಿ ಬರ್ತಾ ಇದೆ, ಏನಕ್ಕಂದ್ರೆ ನಿನ್ನೆ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಒಂದು 15-20 ಸಾವಿರ ಕೋಟಿ ರೂಪಾಯಿಯನ್ನ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗಾಗಿ ತೆಗೆದಿಡ್ತಾರೆ ಅನ್ನೋ ಒಂದು ಭರವಸೆ ಎಲ್ಲ ಸರ್ಕಾರಿ ನೌಕರಿಗಿತ್ತು. ಅದಕ್ಕಾಗಿ ಸರ್ಕಾರಿ ನೌಕರು ಕಾಯ್ತಾ ಇರುವಂಥದ್ದು ನಾವು ನೋಡಿದ್ವಿ. ಆದರೆ ಯಾವಾಗ ಬಜೆಟ್ ಮಂಡನೆ ಆಯಿತು ಕಂಪ್ಲೀಟ್ ಆಗಿ, ಆ ಒಂದು ಬಜೆಟ್ ಮಂಡನೆಯಲ್ಲಿ ಜಸ್ಟ್ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನ ಆಯೋಗವನ್ನು ಒಂದು ಸಮಿತಿಯ ರಿಪೋರ್ಟ್ ಬಂದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದಾಗ ಸರ್ಕಾರಿ ನೌಕರಿಗೆ ತೀವ್ರ ನಿರಾಸೆ ಆಗಿತ್ತು. ಬಟ್ ಆ ಒಂದು ನಿರಾಸೆ ಆಗುವಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂಥ 7ನೇ ವೇತನ ಆಯೋಗವನ್ನು ಈಡೇರಿಸದೇ ಇದ್ದರೆ ಅದಕ್ಕೆ ಹೋರಾಟ ಮಾಡೋದಕ್ಕೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬದ್ಧವಾಗಿದೆ. ಹಿಂದೆ ಏನು BJP ಸರ್ಕಾರ ಇತ್ತು, ಆವಾಗಲೂ ಕೂಡ ನಾವು ಹೋರಾಟವನ್ನು ಮಾಡಿ 17% ಮಧ್ಯಂತರ ಪರಿಹಾರವನ್ನು ಪಡೆದಿದ್ದೇವೆ. ಆ್ಯಂಡ್ ಹೋರಾಟ ಅನ್ನೋದು ನಮಗೆ ಹೊಸ ವಿಷಯ ಅಲ್ಲ. ಸೊ ಕಾನೂನಿನಾತ್ಮಕ ಶಾಂತಿಯುತವಾಗಿ ಅಸಹಕಾರ ಚಳವಳಿಯ ಮುಖಾಂತರ ನಮ್ಮ ಒಂದು ಭರವಸೆಗಳನ್ನು ನಮ್ಮ ಒಂದು ಬೇಡಿಕೆಗಳನ್ನು ಯಾವ ರೀತಿಯಾಗಿ ಈಡೇರಿಸಬೇಕು ಆ ಒಂದು ಪರಿಜ್ಞಾನ ನಮಗೆ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಯಾವ ಬೇಕಾದ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ಒಂದು ಮಾತನ್ನು ಸಿ ಎಸ್ ಷಡಕ್ಷರಿ ಅವರು ಇವತ್ತು ಹೇಳೋ ಮುಖಾಂತರ ಸರ್ಕಾರಿ ನೌಕರಿಗೆ ಒಂದು ದೊಡ್ಡ ಆನೆ ಬಲವನ್ನು ಒದಗಿಸಿದ್ದಾರೆ. ಸೊ ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ನ್ಯೂಸು, ಯಾವ ರೀತಿಯಾಗಿ ಸಿ ಎಸ್ ಷಡಕ್ಷರಿ ಅವರು ಮುಂದಿನ ದಿನಗಳಲ್ಲಿ 27ನೇ ಫೆಬ್ರವರಿಗಾಗಿ ನಾವು ಕಾಯ್ತಾ ಇದ್ದೇವೆ. ಸೊ ಸಿ ಎಂ ಸಿದ್ದರಾಮಯ್ಯನವರ ಒಂದು ಪರವಾನಗಿಯನ್ನು ಪಡೆದು ಅವರ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಏನು ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅದರ ಒಂದು ಅಧಿಕೃತ ಘೋಷಣೆಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವರನ್ನು ಫೋರ್ಸ್ ಮಾಡಿ 7ನೇ ವೇತನ ಆಯೋಗವನ್ನು ಅದೇ ದಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಅವರು ಕೂಡ ಗ್ರೀನ್ ಸಿಗ್ನಲನ್ನು ತೋರಿಸಿದ್ರು. ಆ್ಯಂಡ್ ರಿಗಾರ್ಡಿಂಗ್ ಬಜೆಟ್ ಅವರು ಹೇಳ್ತಾರೆ, ಏನು 17% ಮಧ್ಯಂತರ ಪರಿಹಾರ ಇತ್ತು, ಬರೀ 4 ಅವರ್ ಸ್ಟ್ರೈಕ್ ಮಾಡುವ ಮುಖಾಂತರ ನಾವು 17% ಮಧ್ಯಂತರ ಪರಿಹಾರ ಸುಮಾರು 8-9 ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಹೆಚ್ಚುವರಿ ಬೇಕಾಗಿರುವಂಥ ಹಣ ಇತ್ತು. ಸೊ ಹಾಗಾಗಿ ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಬೇಕು ಅನ್ನೋ ಒಂದು ವಿಷಯ ಏನಿಲ್ಲ. ಸೊ ಸರ್ಕಾರದ ಹತ್ತಿರ ಯಾವಾಗ ಬೇಕಾದರೂ ಹಣ ಇರುತ್ತೆ, ಆ ಒಂದು ಹಣವನ್ನು ಸಂಪುಟ ಸಚಿವ ಸಂಪುಟದ ಮುಂದೆ ಇಟ್ಟು ಅಲ್ಲಿ ಅಂಗೀಕಾರ ಮಾಡಿ ಯಾವಾಗ ಬೇಕಾದರೂ ನೌಕರರಿಗೆ 7ನೇ ವೇತನ ಆಯೋಗವನ್ನು ನೀಡಬಹುದು. ಸೊ ಇದು ಜಸ್ಟ್ ಸರ್ಕಾರಿ ನೌಕರರ ಪರ್ಸೆಪ್ಷನ್ ಮತ್ತು ಜನಸಾಮಾನ್ಯರ ಪರ್ಸೆಪ್ಷನ್ ಈ ರೀತಿ ಇರುತ್ತೆ. ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಿದರೆ ಮಾತ್ರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೊ 17% ಮಧ್ಯಂತರ ಪರಿಹಾರವನ್ನು ನೀಡುವಾಗ ಯಾವುದೇ ರೀತಿಯಾದಂತಹ ಹಣವನ್ನು ಕಾಯ್ದಿರಿಸಲಿಲ್ಲ, ಬರೀ 4 ಅವರ್ ಒಂದು ಸ್ಟ್ರೈಕ್ ಮಾಡಿದ್ದಕ್ಕೆ ಇಮಿಡಿಯೇಟ್ ಆಗಿ ಅದೇ ದಿನ
ಸರ್ಕಾರಿ ನೌಕರಿಗೆ 17% ಮಧ್ಯಂತರ ಪರಿಹಾರದ ಆದೇಶ ಕೈಗೆ ಸೇರಿತ್ತು. ಸೊ ಹಾಗಾಗಿ ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ ಅಂತ ಯಾರೂ ಕೂಡ ನಿರಾಶೆ ಆಗಬೇಡಿ ಎನ್ನುವ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ಈ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕರೆದು ಸಿ ಎ ಷಡಚರಿಯವರು ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೊ ಇದು ತುಂಬಾ ಒಳ್ಳೆಯ ಒಂದು ಸಂಗತಿ ಅಂತ ಹೇಳ್ಬೋದು. ಏನಕ್ಕಂದರೆ ಸಿ ಎ ಷಡಚರಿಯವರು ಸರ್ಕಾರಿ ನೌಕರನ್ನು ಉದ್ದೇಶಿಸಿ ಮಾತನಾಡಿ ಯಾರೂ ಕೂಡ ಒಂದು ಭರವಸೆ ಕಳೆದುಕೊಳ್ಳಬಾರದು, ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂಥ 7ನೇ ವೇತನ ಆಯೋಗವನ್ನೇ ತರಿಸಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕೆ ನಾನು ಬದ್ಧನಾಗಿದ್ದೇನೆ. ಏನು ಸಂಘದ ಅಧ್ಯಕ್ಷರ ಸ್ಥಾನದಲ್ಲಿರುವಂಥ ನನಗೆ ಕಂಪ್ಲೀಟ್ ಆಗಿರುವಂಥ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡೋದಕ್ಕಾಗಿ ನಾವು ಯಾವುದೇ ರೀತಿಯಾದಂಥ ಸ್ಟೆಪ್ಸನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದ್ದು. ನಾವು ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇದೆ ಅಥವಾ ರೂಲಿಂಗ್ ಪಾರ್ಟಿ ಬಿ ಜೆ ಪಿ ಇದೆ, ಇದು ಯಾವುದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಯಾವುದೇ ರೀತಿಯಾದಂತಹ ಒಂದು ಆಹುಗಳನ್ನು ನಾವು ತಲೆಯಲ್ಲಿ ತೆಗೆದುಕೊಳ್ಳೋದಿಲ್ಲ. ನಮ್ಮ ಮುಂದೆ ಇರುವಂಥ ಗುರಿ ಒಂದೇನೆ, 7ನೇ ವೇತನ ಆಯೋಗವನ್ನು ಪಡಿಬೇಕು, ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಒ ಪಿ ಎಸ್ ಮಾಡಿಸ್ಬೇಕು, ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಬೇಕು. ಸೊ ಸರ್ಕಾರ ಚುನಾವಣೆಗಳು ಬರ್ತಾ ಇರುತ್ತೆ, ಮೊದಲು ರಾಜ್ಯಸಭೆ ಎಲೆಕ್ಷನ್ಸ್ ಇತ್ತು, ಇವಾಗ ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ, ಮುಂದೆ ಬಿ ಬಿ ಎಂ ಪಿ ಎಲೆಕ್ಷನ್ಸ್ಗಳಿರುತ್ತೆ, ಅದಾದಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಸು, ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ಗಳು ಸರಣಿ ಸರಣಿ ಬಂದೇ ಬರುತ್ತೆ. ಸೊ ಈ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ನಾವು ನಮ್ಮ ಬೇಡಿಕೆಯನ್ನು ಹಿಂದಕ್ಕೆ ಪಡೆಯೋದಿಲ್ಲ. ನಾವು ನಮ್ಮ ಒಂದು ಬೇಡಿಕೆಗಳ ಎಷ್ಟು ಮೊದಲಿನಿಂದ ಬೇಡ್ತಾ ಇದ್ದೀವೋ ಅಷ್ಟನ್ನೇ ನಾವು ಇವಾಗ ಕೂಡ ಬೇಡ್ತಾ ಇದ್ದೇವೆ. ಇದೇನಾದರೂ ಇಂಪ್ಲಿಮೆಂಟ್ ಆಗದೆ ಹೋದರೆ ಒಂದು ನಮಗೆ ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡಬೇಕಾಗುತ್ತೆ, ಆ್ಯಂಡ್ ಅದಕ್ಕೂ ಕೂಡ ನಾವು ಬದ್ಧವಾಗಿದ್ದೇವೆ, ಮುಷ್ಕರವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿರುವಂಥ ನ್ಯೂಸ್ ಯಾವ ರೀತಿ ಆಗಿದೆ, ಸಿ ಎ ಷಡಕ್ಷರಿ ಅವರು ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೊ ಮೊಟ್ಟ ಮೊದಲನೇದಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಪಡೆಯೋಣ. ಬಟ್ ಇನ್ನೂ ಕೂಡ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ಈ ಒಂದು ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸರ್ಕಾರಿ ನೌಕರರು ತೀವ್ರ ನಿರಾಶೆಯನ್ನು ಅನುಭವಿಸ್ತಾ ಇದ್ದಾರೆ. ಏನು ನಿನ್ನೆ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಬರೀ 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ, ಹಾಗಾಗಿ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ತಲುಪಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಸಿ ಎ ಷಡಚರಿಯವರಿಗೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರು ನಿಮ್ಮ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆ್ಯಸ್ ಅ ಪ್ರೆಸಿಡೆಂಟ್ ನೀವು ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಇದು ನಿಮ್ಮ ನೈತಿಕ ಕಾರ್ಯ ಆಗುತ್ತೆ, ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸುವಂಥದ್ದು. ಆ್ಯಂಡ್ ಹೋರಾಟದ ಮುಖಾಂತರ ಆಗಲಿ, ವಾದ ವಿವಾದದ ಮುಖಾಂತರ ಆಗಲಿ, ಇದನ್ನು ಇಂಪ್ಲಿಮೆಂಟ್ ಮಾಡಿಸುವಂಥದ್ದು. ಸೊ ಹಾಗಾದರೆ ಸಿ ಎ ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಾವು ಮೊಟ್ಟ ಮೊದಲನೇದಾಗಿ ಕೇಳೋಣ, ಬನ್ನಿ. ಇಷ್ಟು ಒಳಗೆ ಕೊಡ್ಬೇಕಿತ್ತು ಕೊಟ್ಟಿಲ್ಲ, ಬಹುಶಃ ನಮ್ಗೆ ಅನ್ಸುತ್ತೆ ಈ ತಿಂಗ್ಳು ಹೆಂಗೆ ಕೊಡ್ಬೋದು ಅಂತ ಅನ್ಕೊಂಡಿದ್ದೇವೆ. ಸೊ ಇದ್ರ ಪ್ರಕಾರ ಈ ತಿಂಗ್ಳು ಹೆಂಗೆ ಕೊಟ್ಟರು ನೋಡಿ, ನೀವು ಬಜೆಟ್ ಅಲ್ಲಿ ಬರ್ಲೇಬೇಕು, ಸೇರ್ಲೇಬೇಕು ಅಂತ ಪ್ರಶ್ನೆ ಇಲ್ಲ. ನಾವು ಲಾಸ್ಟ್ 17% ತಗೊಂಡಾಗ ಕೂಡ 12,000 ಕೋಟಿ ಬಜೆಟ್ ಅಲ್ಲಿ ಬಂದಿರ್ಲಿಲ್ಲ. ಕ್ಯಾಬಿನೆಟ್ ಡಿಸಿಷನ್ಸ್ ಆರ್ಡರ್ ಮಾಡಿ ನೆಕ್ಸ್ಟ್ ಒಂದು ವಾರ ಕ್ಯಾಬಿನೆಟ್ ತಗೊಂಡು ಸರ್ಕಾರ ಮಾಡಿದ ಉದಾಹರಣೆಗಳಿದೆ. ಸೊ ಹಾಗಾಗಿ ಸರ್ಕಾರ ನಮ್ದು ಇನ್ನು 27ನೇ ತಾರೀಕು ಇದೆ, ನಮ್ದು ಪ್ರೆಷರ್ ಕೂಡ ಅಷ್ಟೊಳಗೆ ಆಗ್ತಾ ಇರುತ್ತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲೆಲ್ಲ. ಸೊ ಸರ್ಕಾರ ಕೂಡ ದಿಸರಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆ, ಅಷ್ಟೊಳಗೆ ಕೊಡ್ಬೇಕು. ನಾವು ಕೇಳ್ತಾ ಇರೋದಿಷ್ಟೇ, ಮಾರ್ಚು ಲಾಸ್ಟ್ 11 ಕೋಡ್ ಆಫ್ ಕಂಡಕ್ಟ್ ಬಂತು, ಅಷ್ಟೊಳಗೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಸೊ ಸಿ ಎ ಷಡಕ್ಷರಿ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು, ನಮ್ಮ ಒಂದು ಡಿಮಾಂಡ್ ತುಂಬ ಕ್ಲಿಯರ್ ಆಗಿದೆ. ಬಜೆಟ್ನಲ್ಲಿ ನೀವು ಹಣ ತೆಗೆದಿಡ್ತೀರಾ ಅಥವಾ ಹಣ ತೆಗೆದಿಡಲ್ಲ ಅದು ನಮಗೆ ಬೇಡವಾಗಿರುವಂಥ ವಿಷಯ. ನೀವು ಪೂರಕ ಬಜೆಟ್ನಲ್ಲಿ ತೆಗೆದಿಡ್ತೀರಾ ಅಥವಾ ಬಜೆಟ್ನಲ್ಲಿ ತೆಗೆದಿಡ್ತೀರಾ ಅದು ನಾವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳೋದಿಲ್ಲ. ಮಾರ್ಚ್ 27ಕ್ಕೆ ಏನು ಸರ್ಕಾರಿ ನೌಕರ ಮಹಾಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಮಹಾಸಮ್ಮೇಳನದಲ್ಲಿ ಸರ್ಕಾರಿ ನೌಕರರಿಗೆ ಎನಿ ಕಂಡೀಷನ್ ಕೊಡಬೇಕಾಗಿರುವಂಥ 7ನೇ ವೇತನ ಆಯೋಗವನ್ನು ನೀವು ನೀಡಲೇಬೇಕು. ಆ ಒಂದು 7ನೇ ವೇತನ ಆಯೋಗವನ್ನು ಪಡೆಯದೇನೆ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅಥವಾ ನಮ್ಮ ಒಂದು ಬೇಡಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಗಳು ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ತುಂಬ ಕ್ಲಿಯರ್ ಆಗಿ ಸಿ ಎ ಷಡಕ್ಷರಿ ಅವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏನು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಊಹಾಪೋಹಗಳನ್ನು ಕೇಳ್ತಾ ಇದ್ದಾರೆ. ಲೈಕ್ 7ನೇ ವೇತನ ಆಯೋಗ ಇನ್ನೂ ತುಂಬ ದಿನಗಳು ಲೇಟ್ ಆಗುತ್ತೆ. ಏನಕ್ಕಂದರೆ ಸಿ ಎ ಷಡಕ್ಷರಿ ಅವರಿಗೂ ಕೂಡ ಗೊತ್ತಿರುವಂಥದ್ದು, ನಮ್ಮ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರು ಕೂಡ ಗೊತ್ತಿದೆ, ಆಲ್ರೆಡಿ 7ನೇ ವೇತನ ಆಯೋಗ ಅನ್ನೋದು ತುಂಬ ಲೇಟ್ ಆಗಿರುವಂಥದ್ದು. ಸುಮಾರು 2 ವರ್ಷಗಳ ಡಿಲೇ ಆಲ್ರೆಡಿ ಆಗಿದೆ. ಮಾರ್ಚ್ 2022ರಲ್ಲೇ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು, ಬಟ್ ಇವಾಗ 2024 ಮಾರ್ಚ್ ಬರ್ತಾ ಇರುವಂಥದ್ದು, ಇನ್ನೂ ಕೆಲವು ದಿನಗಳಲ್ಲಿ ಬರುತ್ತೆ. ಸೊ ಹಾಗಾಗಿ 2 ವರ್ಷಗಳ ಡಿಲೇ ಆಲ್ರೆಡಿ ಆಗಿದ್ದು, ನಾವು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಡಿಲೇಸ್ಗಳನ್ನು ಎನ್ಕರೇಜ್ ಮಾಡೋದಿಲ್ಲ. ಈ ಒಂದು ವಿಷಯವನ್ನು ಸರ್ಕಾರಕ್ಕೂ ಕೂಡ ನಾವು ತುಂಬ ಗಂಭೀರವಾಗಿ ತಿಳಿಸಿದ್ದೇವೆ. ಅದರ ಜೊತೆಗೇ 7ನೇ ವೇತನ ಸಮಿತಿಗೂ ಕೂಡ ಮೊನ್ನೆ ನಡೆದಿರುವಂಥ ಮೀಟಿಂಗ್ನಲ್ಲಿ ತುಂಬ ಕ್ಲಿಯರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ನೀಡಿದ್ದೇವೆ. 7ನೇ ವೇತನ ಆಯೋಗ ಅನ್ನೋದು ಒಂದು
ತುಂಬಾನೇ ಕ್ರಿಟಿಕಲ್ ಆಗಿರುವಂತಹ ಯೋಜನೆ ಆಗಿರೋದ್ರಿಂದ ಅದರ ಒಂದು ರಿಪೋರ್ಟ್ ಅನ್ನ ನೀವು ಇನ್ ಮುಂದೆ ಡಿಲೇ ಮಾಡಬಾರದು. ಇನ್ ಮುಂದೆ ಡಿಲೇ ಆದ್ರೆ ಅದರ ಒಂದು ಕಾನ್ಸಿಕ್ವೆನ್ಸ್ ಸರ್ಕಾರಿ ನೌಕರರಿಂದ ನೀವು ಪಡಿಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನ ಕೂಡ ಸಿ ಎಸ್ ಎಡಚೇರಿ ಅವರು ಮತ್ತು ಅವರ ಒಂದು ನಿಯೋಗ 7ನೇ ವೇತನ ಸಮಿತಿಗೆ ಭೇಟಿಯಾದಾಗ ತುಂಬಾ ಕ್ಲಿಯರ್ ಆಗಿರುವಂತಹ ಒಂದು ಮೆಸೇಜ್ ಅನ್ನ ಅವರಿಗೆ ನೀಡಿದ್ದಾರೆ. ಸೊ ಹಾಗಾಗಿ ಸಿ ಎಸ್ ಎಡಚೇರಿ ಅವರು ನೌಕರರ ಈ ಎಲ್ಲಾ ಒಂದು ಕನ್ಫ್ಯೂಷನ್ಗಳನ್ನ ದೂರ ಮಾಡಬೇಕೆನ್ನುವ ಒಂದು ಉದ್ದೇಶದಿಂದಲೇ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿದ್ರು. ಏನಕ್ಕಂದ್ರೆ ಒಂದೊಂದು ಸೋಷಿಯಲ್ ಮೀಡಿಯಾ ಆಗಲಿ ಯೂಟ್ಯೂಬ್ ವಾಟ್ಸಪ್ ಫೇಸ್ಬುಕ್ ಎಲ್ಲವುಗಳಲ್ಲಿ ಸಿ ಎಸ್ ಎಡಚೇರಿ ಅವರ ಒಂದು ವ್ಯಾಪಕವಾಗಿರುವಂತಹ ಟೀಕೆಯನ್ನು ಮಾಡಲಾಗ್ತಾ ಇತ್ತು. ಸೊ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಹಣ ತೆಗೆದಿಡಲಿಲ್ಲ ಅಂತ. ಸೊ ಬಜೆಟ್ನಲ್ಲಿ ಹಣ ತೆಗೆದಿಡದೇ ಇರೋದಕ್ಕೆ ಕಾರಣ ಕೂಡ ಇದೆ. ಏನಕ್ಕಂದ್ರೆ 7ನೇ ವೇತನ ಸಮಿತಿಯ ರಿಪೋರ್ಟೇ ಇನ್ನೂ ಬಂದಿಲ್ಲ. ಅದರಲ್ಲಿ ಎಷ್ಟು ಫಿಟ್ಮೆಂಟ್ ಅವ್ರು ಹೇಳ್ತಾರೆ, ಎಷ್ಟು ಡಿಆರ್ ಈ ರೀತಿಯಾದಂಥ ಒಂದು ಬೆಳವಣಿಗೆ ಅವ್ರು ಹೇಳ್ತಾರೆ, ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಬಜೆಟನ್ನು ತೆಗೆದಿಡಬೇಕಾಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ವೇತನ ಸಮಿತಿಯ ವರದಿ ಬಂದ ನಂತರ ನಾವು ಅದನ್ನು ಪರಿಶೀಲಿಸುತ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಒಪ್ಕೊಳ್ತಾ ಇದ್ದೇವೆ. ಬಟ್ ಏನು ಫೆಬ್ರವರಿ 27 ಇದೆ, ಅದರ ಒಳಗಾಗಿ 7ನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ನೀಡಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಏನಕ್ಕಂದ್ರೆ ಆಲ್ರೆಡಿ 2-3 ಎಕ್ಸ್ಟೆನ್ಷನ್ಸ್ಗಳನ್ನು ನೀಡಲಾಗಿದೆ, ಅದಕ್ಕೆ ಸುಮಾರು 1.5 ವರ್ಷಗಳಿಂದ ಅದು ತನ್ನ ಒಂದು ರಿಪೋರ್ಟನ್ನು ಇನ್ನೂ ರೆಡಿ ಮಾಡ್ತಾನೆ ಇದೆ. ಸೊ ಮಾರ್ಚ್ 15 ಎನಿಹೋ ಅದಕ್ಕೆ ಕಂಪ್ಲೀಟ್ ಆಗಿರುವಂಥ ಡೆಡ್ ಲೈನ್ ಇದೆ, ದಟ್ಸ್ ದಿ ಡೆಡ್ ಎಂಡ್. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋ ಹಾಗಿಲ್ಲ. ಬಟ್ ಅದಕ್ಕಿಂತ ಒಳಗಡೆ ಕೊಡಬಹುದು. ಏನಕ್ಕಂದ್ರೆ ಆಲ್ರೆಡಿ 6 ತಿಂಗಳು ಎಂಬಂತೆ ಕಂಪ್ಲೀಟ್ ಆಗಿರುವಂತಹ ಕೆಲಸ ಮಾಡಿರ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಮೊನ್ನೆ ಭೇಟಿಯಾಗಿದ್ದಾರೆ. ಆ ಒಂದು ಭೇಟಿಯಲ್ಲಿ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು, ಫೆಬ್ರವರಿ 27ಕ್ಕೆ ಸರ್ಕಾರಿ ನೌಕರರು ಒಂದು 3-4 ಲಕ್ಷ ಜನ ಸೇರೋ ಮುಖಾಂತರ ಒಂದು ಮಹಾಸಮ್ಮೇಳನವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಮಹಾಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಗಿಫ್ಟ್ ಅನ್ನ ನಾವು ನೀಡಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ನಿಮಗೆ 1.5 ವರ್ಷಗಳ ಸಮಯಾವಕಾಶವನ್ನು ನಾವು ನೀಡಿದ್ದೇವೆ. ಕೇಂದ್ರ ಸರ್ಕಾರದ ನಿಯೋಗ ಬರೀ 8 ತಿಂಗಳಲ್ಲಿ ರಿಪೋರ್ಟ್ ನೀಡಿತು. ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂತಹ ನಿಯೋಗಗಳು ಸುಮಾರು 8-7 ತಿಂಗಳ ಒಳಗಾಗಿ ರಿಪೋರ್ಟ್ಗಳನ್ನು ನೀಡಿದೆ. ಸೊ ಒಂದು ವೇತನ ಆಯೋಗಗಳ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚಿನ ಸಮಯಾವಕಾಶವನ್ನು ತೆಗೆದುಕೊಂಡಿರುವಂತಹ ಒಂದು ರೆಕಾರ್ಡ್ ನಿಮ್ಮದಾಗಿದೆ. ಇವಾಗ 1.5 ವರ್ಷ ತೆಗೆದುಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಮಾರ್ಚ್ 15ಕ್ಕೆ ನೀವು ವೇಟ್ ಮಾಡದೇನೆ ಅದರ ಒಳಗಾಗಿ ಯಾವಾಗ ಪಾಸಿಬಲ್ ಆಗುತ್ತೆ ಆವಾಗ ಒಂದು ರಿಪೋರ್ಟನ್ನು ನೀಡುವ ಮುಖಾಂತರ ನಮಗೆ ಇಲ್ಲಿ ನೀವು ಹೆಲ್ಪ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ 7ನೇ ವೇತನ ಆಯೋಗ ಎನಿ ಕಂಡೀಷನ್ ನಾನು ಇವಾಗ ಘೋಷಣೆ ಮಾಡಬೇಕಾಗಿದೆ. ಏನಕ್ಕಂದ್ರೆ ಸರ್ಕಾರಿ ನೌಕರರು ಅದಕ್ಕಾಗಿ ತುಂಬಾ ಕಾಯ್ತಾ ಇದ್ದಾರೆ. ಅಂಡ್ ಅದು ಆಗದೆ ಹೋದ್ರೆ ಸರ್ಕಾರಕ್ಕೆ ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಕಾನ್ಸಿಕ್ವೆನ್ಸಸ್ ಬೇಕಾಗುತ್ತೆ. ಅಂಡ್ ಒಂದು ರಾಜ್ಯ ಸರ್ಕಾರಿ ನೌಕರರು ಒಂದು ದೊಡ್ಡ ಶಕ್ತಿ ಆಗಿರೋದ್ರಿಂದ ಅವರೊಂದು ಸುಮಾರು 100 ವರ್ಷ ಇತಿಹಾಸ ಹೊಂದಿರುವಂತಹ ಸಂಘಟನೆ ಕೂಡ ಇದೆ. ಅಂಡ್ ಅವರು ನಮ್ಮ ಒಂದು ಬೆನ್ನೆಲುಬಾಗಿದ್ದಾರೆ. ಸೊ ಅವರ ಒಂದು ಸಪೋರ್ಟ್ ಇಲ್ಲದೆ ಇದ್ರೆ ರಾಜ್ಯ ನಡೆಯೋದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸೊ ಎಲ್ಲಾ ಒಂದು ಕಾರಣಗಳಿಂದಾಗಿ 7ನೇ ವೇತನ ಆಯೋಗವನ್ನು ನಾನು ಇವಾಗ ಫೆಬ್ರವರಿ 27ಕ್ಕೆ ನೀಡದೇ ಇದ್ರೆ ನಮಗೆ ಒಂದು ಪ್ರೊಟೆಸ್ಟನ್ನು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಎಲೆಕ್ಷನ್ ಟೈಮಲ್ಲಿ ನಾವು ಪ್ರೊಟೆಸ್ಟ್ ಅಥವಾ ಬೇಸಿಕಲಿ ಅವ್ರು ಮೊದಲು ಹೇಳಿರುವಂಥದ್ದು, ನಾವು ನಿಮಗೆ ಸ್ಟ್ರೈಕ್ ಮಾಡುವಂಥ ಅವಕಾಶ ಯಾವತ್ತೂ ಕೊಡಲ್ಲ. ಏನೇ ಇದ್ದರೂ ನಾವೆಲ್ಲವೂ ಕೂಡ ಮಾತುಕತೆಗಳ ಮುಖಾಂತರ ಸಾಲ್ವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ತುಂಬ ಕ್ಲಿಯರ್ ಆಗಿ ಸಿ ಎಸ್ ಎಡಚೇರಿ ಅವರಿಗೆ ಅವರು ಹೇಳಿದರು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಅವ್ರ ಮೇಲೆ ಇಟ್ಟಿರುವಂಥ ಭರವಸೆ ಸುಳ್ಳಾಗೋದಿಲ್ಲ. ಫೆಬ್ರವರಿ 27ಕ್ಕೆ ನೌಕರಿಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ. ಬಜೆಟ್ನಲ್ಲಿ ಹಣ ಇಡ್ಲಿ ಅಥವಾ ಬಿಡಲಿ ಅನ್ನೋ ಒಂದು ಮಾತನ್ನು ಸಿ ಎಸ್ ಎಡಚೇರಿ ಅವರು ಹೇಳ್ತಾ ಇದ್ದಾರೆ. ಸೊ ಫರ್ದರ್ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ, ಬನ್ನಿ. ಅಂಡ್ ಫರ್ದರ್ ಈ ಒಂದು ಮಾಹಿತಿಗಳನ್ನ ಕೂಡ ಅವ್ರು ನೀಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ನೌಕರರ ಪ್ರೆಷರ್ ಕಮ್ಮಿ ಆಯ್ತು ಅಂತ ಅನ್ಕೊಳ್ಬೇಡಿ. ಸರ್ಕಾರದ ಮೇಲೆ ನೌಕರರ ಪ್ರೆಷರ್ ಇಲ್ಲ ಅಂತ ಅನ್ಕೊಳ್ಬೇಡಿ. ನೌಕರರ ಪ್ರೆಷರ್ ಮೊದಲು ಇತ್ತು, ಇವಾಗ ಕೂಡ ಇದೆ, ಮುಂದೆ ಕೂಡ ಇರುತ್ತೆ. ನೌಕರರ ಹಿತ ಕಾಪಾಡೋದಕ್ಕಾಗಿ ಸಂಘಟನೆ ಇದೆ, ನಾವಿದ್ದೀವಿ, ಸಚಿವರುಗಳಿದ್ದಾರೆ, ಜಿಲ್ಲಾ ತಾಲೂಕು ಮಟ್ಟದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯನಿರ್ವಾಹಕ ಅಧ್ಯಕ್ಷರು ಎಲ್ಲರೂ ಕೂಡ ಇರ್ತಾರೆ.
ಸೊ ಹಾಗಾಗಿ ಸರ್ಕಾರಿ ನೌಕರರು ದುರ್ಬಲರು, ನೌಕರರ ಸಂಘಟನೆಯಲ್ಲಿ ಯಾವುದೇ ರೀತಿಯಾದಂಥ ಹುಳು ಇಲ್ಲ. ಈ ಒಂದು ಯೋಚನೆ ನೀವು ಕೂಡ ಥಿಂಕ್ ಮಾಡಬೇಡಿ, ಸರ್ಕಾರ ಕೂಡ ಈ ರೀತಿಯಾಗಿ ಥಿಂಕ್ ಮಾಡಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರು ಅವಾಗ ಕೂಡ ಪ್ರಬಲರಾಗಿದ್ದೇವೆ, ಇವಾಗ ಕೂಡ ನಾವು ಅಷ್ಟೇ ಪ್ರಬಲರಾಗಿರುವಂಥದ್ದು. ಹೋರಾಟ ಮಾಡೋದಕ್ಕೆ ನಾವು ಎನಿ ಟೈಮ್ ಸಿದ್ಧರಿದ್ದೇವೆ. ಸೊ ಹೋರಾಟ ಅನ್ನೋದು ನಮಗೆ ಒಂದು ಆಪ್ಷನ್ ಆಗಿದೆ ಅಷ್ಟೇ. ಸೊ ನಾವು ಆ ಒಂದು ಆಪ್ಷನನ್ನು ಚೂಸ್ ಮಾಡಬಾರ್ದು. ಸರ್ಕಾರಿ ನೌಕರರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾತಿನಗೋಸ್ಕರ. ಸೊ ಬೇಸಿಕಲಿ ಏನು, ವೇತನಕ್ಕಾಗಿ ನಾವು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ, ಆ ಒಂದು ಉದ್ದೇಶಕ್ಕೋಸ್ಕರ ನಾವು 7ನೇ ವೇತನ ಆಯೋಗವನ್ನು ಇಲ್ಲಿ ಡಿಲೇ ಮಾಡಿದ್ರೂ ಕೂಡ ಒಂದು ಸಡನ್ ಆಗಿರುವಂಥ ಸ್ಟ್ರೈಕ್ಗೆ ಕರೆ ನೀಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಎಂಪ್ಲಾಯ್ ಆಲ್ ಲೀಡರ್ ಗೋ ಆ್ಯಂಡ್ ಸ್ಲೀಪ್ ವೆಲ್ ಅಂತ ಹೇಳ್ತಿದ್ದಾರೆ. ಸೊ ದಟ್ಸ್ ನಾಟ್ ಫನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರುವಂಥದ್ದು ಷಡಕ್ಷರಿ ಅವರು ತುಂಬ ಕ್ಲಿಯರ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ ಅನ್ನ ನೀಡ್ತಾ ಇದ್ದಾರೆ. ಫರ್ದರ್ ನೋಡೋಣ ಯಾವ ರೀತಿ ಆದಂತ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಈಗ ನೀವು ಲಾಸ್ಟ್ ಟೈಮ್ ಕೇಳ್ತಾ ಇದ್ರಿ, ವಿಧಾನಸಭಾ ಎಲೆಕ್ಷನ್ ಬರೋದಕ್ಕೆ ಮುಂಚೆ ಏನು ಕೇಳ್ತಾ ಇರ ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಸಮಯ ಸಂದರ್ಭ ಟೈಮ್ ಕೊಡ್ಬೇಕೀಗ. ಈ ಕಾರ್ಯಕ್ರಮ ಮುಖ್ಯಮಂತ್ರಿಗಳೇ ಡೇಟ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಕ್ಕಾಗುತ್ತೆ? ಅವ್ರು ಡೇಟ್ ಕೊಟ್ಟರೆ ನಾವು ಮಾಡ್ಬೇಕಾಗ್ತದೆ. ಸಮಯ ಸಂದರ್ಭಗಳು ಈ ಸಮಯಕ್ಕೆ 27 ಫಿಕ್ಸ್ ಆಗಿದೆ. ಯಾವ್ದೇ ಲೋಕಸಭಾಗಳಿರ್ಲಿ ವಿಧಾನ ಪರಿಷತ್ ಇರ್ಲಿ ನಮ್ಗೆ ಯಾವುದೂ ಸಂಬಂಧ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ಡಿಮ್ಯಾಂಡ್, ನಮ್ಮ ಸಂಘಕ್ಕೆ ನಮ್ಮ ಹಕ್ಕುಗಳು ಇದೆ ಅಷ್ಟೇ. ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳು ನಮ್ದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತಾರೆ. ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಎಲ್ಲ ಭರವಸೆ ಸರ್. ಈಗ ಏನಾಗ್ತದೆ, ಸರ್ಕಾರ ಬಜೆಟ್ ನಲ್ಲಿ ವೇತನ ಆಯೋಗದ ವರದಿಯನ್ನ ತೆಗೆದುಕೊಂಡು ಅನುಷ್ಠಾನಗೊಳಿಸ್ತೇವೆ ಅಂತಲೂ ಹೇಳಬಹುದು. ಯಾಕೆ ಅಷ್ಟೇ ಹೇಳಿಕ್ ಸಾಧ್ಯ? ಯಾಕಂದ್ರೆ ವರದಿ ಬಂದಿಲ್ಲ. ವರದಿ ಬಂದ್ರೆ ಇಂಥ ದಿನಾಂಕದಿಂದ ಇಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಯಾಕಂದ್ರೆ ರಿಪೋರ್ಟ್ ನಾಳೆ ಏನೋದ್ರಿಂದ ವರದಿ ಬರದೆ ಸರ್ಕಾರ ಸುಮೋಟೋ ಏನು ಅಂತ ಹೇಳಿ ಬರೋದಿಲ್ಲ. ಭರವಸೆ ನಮ್ಗೊಂದು ಮಾತನ್ನ ಹೇಳಿದ ನಿಯೋಗಕ್ಕೆ ಹೋದಾಗ ನಿಮ್ಮನ್ನ ಹೋರಾಟಕ್ಕೆ ಕಳಿಸಿ ನಿಮ್ಮ ಬೇಡಿಕೆ ಹೇಳಿರ್ತೇವೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ. ಸೊ ಫರ್ದರ್ ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ಆ್ಯಡ್ ಮಾಡ್ತಾ ಇರುವಂಥದ್ದು, ಒಂದು ನಿಯೋಗಕ್ಕೆ ನಾವು ಭೇಟಿಯನ್ನು ನೀಡಿದಾಗ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂಥ ಹೋರಾಟವನ್ನು ಮಾಡದೇನೆ ನಾವು ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಯಾವುದೇ ರೀತಿಯಾದಂಥ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಬೇಡ, ಧರಣಿ ಕೂತ್ಕೊಳ್ಳುವಂಥದ್ದು ಬೇಡ, ಫ್ರೀಡಂ ಪಾರ್ಕಲ್ಲಿ ಸಮಾವೇಶ ಬೇಡ, ರ್ಯಾಲೀಸ್ಗಳು ಬೇಡ, ಬೈಕ್ ರ್ಯಾಲಿ ಬೇಡ, ಸತ್ಯಾಗ್ರಹ ಬೇಡ, ಯಾವುದು ಬೇಡ. ನಾವು ನಿಮ್ಮ ಒಂದು ಸರ್ಕಾರಿ ನೌಕರಿಗೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸನ್ನು, ಒಂದು ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಯಾವ ಒಂದು ಪ್ರೊಸೀಜರ್ಸ್ಗಳು ಇವಾಗ ನಡೀತಾ ಇದೆ ಇವುಗಳನ್ನೆಲ್ಲವೂ ಕೂಡ ಕಂಪ್ಲೀಟಾಗಿ ಮಾಡಿ ಸರ್ಕಾರಿ ನೌಕರಿಗೆ ಸಂತೃಪ್ತಿ ಪಡಿಸುವಂಥ ಒಂದು ಕೆಲಸವನ್ನು ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರಾಗಿ ಸಿ ಎಸ್ ಷಡಕ್ಷರಿ ಅವರು ಇಲ್ಲಿ ಸ್ಟೇಟ್ಮೆಂಟಲ್ಲಿ ತಮ್ಮ ಒಂದು ಪ್ರೆಸ್ ಮೀಟಲ್ಲಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾ ಇರುವಂಥದ್ದು ನೀವು ನೋಡ್ತಿದ್ದೀರಾ. ಆಲ್ರೈಟ್, ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂತ ನೋಡಿ. ಗ್ಯಾರಂಟಿ ಸ್ಕೀಮ್ಗಳಾಯ್ತು, ಒಂದಿಷ್ಟು ಅವರು ಕೂಡ ಆರ್ಥಿಕವಾಗಿ ಇದೆ ಅಂತ ನಾವು ಕೂಡ ಅವಕಾಶ ಕೊಟ್ಟಿದ್ದೇವೆ. ಆರು ತಿಂಗಳಾಯ್ತು, ಒಂದೇ ಸಲ ನಾವು ಸ್ಟ್ರೈಕ್ಗೆ ಹೋಗೋದಿಲ್ಲ. ಒಂದಿಷ್ಟು ಅವಕಾಶಗಳು ಕೂಡ ಸರ್ಕಾರದ ಜೊತೆ ಚರ್ಚೆ ಮಾತುಕತೆಗಳಾಗಿದೆ. ಇದು ಸಮ್ಮೇಳನ ಅನ್ನುವಂಥದ್ದು ಅಂತಿಮ ಭಾಗ. ಇದರಲ್ಲಿ ಏನೂ ಕೂಡ ಸಕಾರಾತ್ಮಕವಾಗಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಏನಾದ್ರು ಕೂಡ ವಿಶ್ವಾಸದ ಮಾತುಗಳನ್ನ ಹೇಳಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಮುಂದಿನ ತೀರ್ಮಾನಗಳನ್ನ ಮಾಡ್ತೀವಿ ಸರ್. ಅದರಲ್ಲೇನು ಪ್ರಶ್ನೆಗಳಿಲ್ಲ ಸರ್. ಸದಾ ಭರವಸೆಯ ಘೋಷಣೆ ಮಾತ್ರ, ಈ ವಿಶ್ವಾಸ ನಂಬಿಕೆ ಭರವಸೆ ಅಂದ್ರೇನು? ಘೋಷಣೆ ಅಂದ್ರೆ ಎಲ್ಲ ಒಂದೇ, ಘೋಷಣೆ ಮಾಡಿದ ತಕ್ಷಣ ಆಗತ್ತೆ ಆಗಲ್ಲ ಅಂತಲ್ಲ. ಸೊ ಆ ಒಂದು ಮೆಸೇಜ್ ಹೋದ್ಮೇಲೆ ಮತ್ತೆ ನಾವು ಪ್ರೆಷರ್ ಮಾಡ್ಬೇಕಾಗ್ತದೆ. ನಾವು ಪ್ರಯತ್ನ ಮಾಡ್ತೇವೆ. ಸರಿಗ ಅದು ಕೇವಲ ಕೇಂದ್ರ ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಗಿರುವಂತ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದೆ, ಐಎಎಸ್ ಐಪಿಎಸ್ ಆಫೀಸರ್ಸ್ ಆಗಿದೆ. ಇನ್ನು 2.5 ಲಕ್ಷ ಜನದ ಏನಿದೆ ಅದು ಕೂಡ ಒಪಿಎಸ್ ಆಗ್ಬೇಕು ಅನ್ನುವಂತ ಮೂಲಭೂತ ಡಿಮ್ಯಾಂಡ್. ಆ ಡಿಮ್ಯಾಂಡ್ ಇನ್ನೂ ನಮ್ಗೆ ಈಡೇರಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಇವಾಗ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟೇಷನ್ಗಾಗಿ ಇಲ್ಲಿ ಕೇಳ್ತಾ ಇದ್ದೇವೆ. ಸೊ 7ನೇ ವೇತನ ಆಯೋಗ ಬಂದ ಮೇಲೆ NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡುವಂತ ಪ್ರಕ್ರಿಯೆ ಬಗ್ಗೆ ಕೂಡ ನಾವು ಬೇಕಾಗಿರುವಂತಹ ಎಲ್ಲ ನೆಸೆಸರಿ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನ ಸಿ ಎಸ್ ಷಡಕ್ಷರಿ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ನಾವು ಸಜ್ಜಾಗಿದ್ದೇವೆ. ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂಥ ನ್ಯೂಸ್ಗಳಿಗೆ ನೀವು ತಲೆಯನ್ನು ಕೊಡದೆ ಸರ್ಕಾರಿ ನೌಕರರಿಗೆ ಏನು ಭರವಸೆ ಇದೆ, ಇದು ಯಾವ ರೀತಿ ಇರ್ತಾ ಬಂದಿದ್ದಾರೆ, ಇದೇ ರೀತಿಯಾಗಿ ಇರಲಿ, ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳಬೇಕಾಗಿದೆ ಆ ಎಲ್ಲ ಸ್ಟೆಪ್ಸನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಒಟ್ಟಾರೆಯಾಗಿ ಸಮರೈಸ್ ಮಾಡೋದಾದರೆ ಒಂದು
ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಹಣ ಇಡಲಿಲ್ಲ, ಆದರೂ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬಟ್ ಫೆಬ್ರವರಿ 27ರಂದು ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆಯನ್ನು ಸರ್ಕಾರಿ ನೌಕರರಿಗೆ CM ಸಿದ್ದರಾಮಯ್ಯನವರು ಮಾಡಲೇಬೇಕು. ಅದು ಆಗದೆ ಹೋದರೆ CM ಸಿದ್ದರಾಮಯ್ಯನವರಿಂದ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ಫೆಬ್ರವರಿ 27ಕ್ಕೆ ಸಿಗದೆ ಹೋದರೆ ನಾವು ಅನಿವಾರ್ಯವಾಗಿ ಸ್ಟ್ರೈಕ್ ಅಥವಾ ಮತ್ತಿತರ ಯಾವುದೇ ರೀತಿಯಾದ ಸ್ಟೆಪ್ಸನ್ನು ತೆಗೆದುಕೊಳ್ಳುವ ಮುಖಾಂತರ ಸರ್ಕಾರನ ಪ್ರೆಷರೈಸ್ ಮಾಡ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅನ್ನೋ ಒಂದು ಮಾತನ್ನು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ CS ಷಡಕ್ಷರಿಯವರು ಹೇಳಿದ್ದಾರೆ. ಸೊ ಹಾಗಾದರೆ ಇದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ, ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರ ಈ ಒಂದು ಬೋಲ್ಡ್ ನುಡಿಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಲೈವ್ ಸ್ಟ್ರೀಮನ್ನು ಇಲ್ಲಿಗೆ ನಿಲ್ಲಿಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.